ನಮ್ಮ ಪರಂಪರೆ ಏನಿದೆ, ನಮ್ಮ ಇತಿಹಾಸ ಏನಿದೆ, ಅದಕ್ಕೆಲ್ಲ ಕೂಡ ಧಕ್ಕೆ ಆಗ್ತಾ ಇದೆ. ಇವತ್ತು ಎಲ್ಲ ಮಕ್ಕಳ ವಿದ್ಯಾಭ್ಯಾಸದಿಂದ ಹಿಡಿದು ಭ್ರಷ್ಟ, ಒಂದು ದೊಡ್ಡ ಭ್ರಷ್ಟ ಸರ್ಕಾರ ಅಂತ ಏನು ಈ ರಾಜ್ಯಕ್ಕೆ ಒಂದು ಹೆಸರು ಬರ್ತಾ ಇದೆ. ಮತ್ತು ಕೋಮು ವಿಚಾರದಲ್ಲಿ ಪೋಲರೈಸೇಷನ್ ಏನಾಗ್ತಾ ಇದೆ, ಇಡೀ ಅಂತಾರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕರ್ನಾಟಕಕ್ಕೆ ಏನು ಒಂದು ಹೆಸರಿತ್ತು, ಬೆಂಗಳೂರಿಗೆ ಏನು ಹೆಸರಿತ್ತು, ಅದೆಲ್ಲ ಏನು ಹಾಳಾಗ್ತಾ ಇದೆ. ಅದನ್ನ ಉಳಿಸಲಿಕ್ಕೆ ನಾವು ಅನೇಕ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ. ನಮ್ಮ ಪಕ್ಷ ಅದನ್ನೆಲ್ಲ ಉಳಿಸಲಿಕ್ಕೆ ಬಹಳ ಬದ್ಧವಾಗಿದೆ. ಸೊ ಸಾಮಾಜಿಕವಾಗಿ ಇವತ್ತು ಎಲ್ಲ ವರ್ಗದ ಜನರಿಗೆ ನಾವು ರಕ್ಷಣೆ ಕೊಡುವಂತ ವಿಚಾರ, ಸಂವಿಧಾನದಲ್ಲಿ ಏನು ಮೂಲಭೂತ ನಮ್ಮ ಹಕ್ಕುಗಳಿತ್ತು, ತತ್ವ ಇತ್ತು, ಯಾರ್ಯಾರಿಗೆ ಈ ಸಂದರ್ಭದಲ್ಲಿ ಈ ಬಿಜೆಪಿ ಸರ್ಕಾರ ಈ ರಾಜ್ಯದಲ್ಲಿ ಬಂದ ಮೇಲೆ ನೋವಾಗ್ತಾ ಇದೆ, ಅದನ್ನ ನಾವು ಅವರಿಗೆ ರಕ್ಷಣೆಯನ್ನು ಕೊಡುವಂಥದ್ದು. ಮತ್ತು ಏನು ಒಂದು ವಿಶೇಷವಾಗಿ ಮುಸ್ಲಿಮರು ಮತ್ತು ಕ್ರೈಸ್ತರಿಗೆ ಮೇಲೆ ನಿರಂತರವಾಗಿ ದೌರ್ಜನ್ಯವನ್ನ ಮತ್ತು ಸುಳ್ಳಿನ ಮೊಕದಮೆಯನ್ನ ಏನು ಮಾಡ್ತಾ ಇದೆ, ಅದನ್ನ ನಮ್ಮ ಪಕ್ಷ ಸರಾಸಂಡವಾಗಿ ಖಂಡಿಸಿ ಅವರ ಬೆಂಬಲವಾಗಿ ನಿಂತುಕೊಳ್ಳುವಂತ ಕೆಲಸವನ್ನ ನಾವು ಮಾಡ್ತೇವೆ. ಇನ್ನೊಂದು ಬಹಳ ಪ್ರಮುಖವಾಗಿ ಈ ರಾಜ್ಯದ ರೈತರ ವಿಚಾರದಲ್ಲಿ ರಾಷ್ಟ್ರದಲ್ಲೇ ನಾವು ನಮ್ಮ ಪಕ್ಷ ಬಹಳ ಪ್ರಮುಖವಾಗಿ ರೈತರ ಕಾಯ್ದೆ ವಿಚಾರದಲ್ಲಿ ನಾವು ವಿರೋಧವನ್ನು ವ್ಯಕ್ತಪಡಿಸ್ತೋ. ಅದು ನಮ್ಮ ರಾಜ್ಯದ ಸಬ್ಜೆಕ್ಟ್ ಅದು. ಆದರೂ ಕೂಡ ಮೂರು ಕಾಯ್ದೆಗಳನ್ನು ನಮ್ಮ ಮೇಲೆ ಹೇರಿ ಕೇಂದ್ರದಲ್ಲಿ ಸರ್ಕಾರ ವಿರೋಧವಾಗಿ ವಾಪಸ್ ತೆಗೆದುಕೊಂಡ್ರೂ ಕೂಡ ನಮ್ಮ ರಾಜ್ಯದಲ್ಲಿ ಇವತ್ತರೂ ಕೂಡ ಅದನ್ನ ಮುಟ್ಟಿಲ್ಲ. ಸೊ ಅದಕ್ಕೆ ನಾವು ನಮ್ಮ ಪಕ್ಷ ಅದರ ಬಗ್ಗೆ ತೀವ್ರವಾಗಿ ಹೋರಾಟವನ್ನು ನಾವು ಮಾಡ್ತೇವೆ. ಮುಂದಿನ ದಿನದಲ್ಲಿ ನಾವು ಅದನ್ನ ವಾಪಸ್ ಮಾಡುವಂತ ಕೆಲಸವನ್ನ ಏನು ಹಿಂದೆ ಏನು ಆ ಕಾಯ್ದೆ ಇತ್ತು, ಆ ಕಾಯ್ದೆಯನ್ನ ನಮ್ಮ ರಾಜ್ಯದಲ್ಲಿ ಏನು ಕೇಂದ್ರ ಸರ್ಕಾರ ವಿಡ್ರಾ ಮಾಡಿದೆ, ಇಲ್ಲೂ ಕೂಡ ಅದನ್ನ ವಿಡ್ರಾ ಮಾಡಲಿಕ್ಕೆ ನಾವೆಲ್ಲ ತರದ ಹೋರಾಟ ಮಾಡ್ತೇವೆ. ಮುಂದಿನ ನಮ್ಮ ಸರ್ಕಾರ ಬರ್ತದೆ ಅನ್ನೋ ಸಂಪೂರ್ಣವಾದಂತಹ ವಿಶ್ವಾಸ ನಮಗಿದೆ. ಬಂದ ತಕ್ಷಣ ಅದನ್ನ ನಾವು ವಾಪಸ್ ಅದನ್ನ ಪಡೆಯುವಂತಹ ಕೆಲಸವನ್ನು ನಾವು ಮಾಡ್ತೇವೆ.